ತಮ್ಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನ್ಯೂಸ್ 224ನ ಕಾರ್ತಿಕ್ ಅಂತ ಮಾತಾಡ್ತಾ ಇದ್ದೇನೆ. ನನ್ನೊಂದಿಗೆ ಪರಮ ಪೂಜ್ಯನೀಯ ಈಶಪ್ರಿಯ ತೀರ್ಥರಿದ್ದಾರೆ. ಈ ಬಾರಿಯ ಪರ್ಯಾಯ ಪೀಠಾರೋಹಣವನ್ನು ಮಾಡಲಿರುವವರು. ನೇರವಾಗಿ ಅವರೊಂದಿಗೆ ಮಾತನ್ನು ಆರಂಭಿಸ್ತೇನೆ. ಈ ಬಾರಿಯ ಅವರ ಸಂಕಲ್ಪವೇನು, ಅಥವಾ ಈ ಬಾರಿಯ ಪರ್ಯಾಯ ಯಾವ ರೀತಿ ನಡೆಯುತ್ತೆ, ಮತ್ತು ಮುಂದಿನ 2 ವರ್ಷಗಳ ಕಾಲ ಯಾವ ಕೈಂಕರ್ಯಗಳು ನಮ್ಮ ಕೃಷ್ಣ ಮಠದ ಆವರಣದಲ್ಲಿ ನಡೆಯುತ್ತೆ ಅನ್ನೋದನ್ನು ನೇರವಾಗಿ ಅವರ ಹತ್ರ ಕೇಳ್ತೇನೆ. ಸ್ವಾಮೀಜಿ, ಪೀಠಾರೋಹಣವನ್ನು ಮಾಡ್ತಾ ಇದ್ದೀರಿ, ತಮಗೆ ಈ ಒಂದು ಶುಭ ಕಳಿಕೆಯಲ್ಲಿ ತಮಗೆ ಯಾವ ರೀತಿ ವಾಸವಾಗ್ತಾ ಇದೆ? ಕರ್ತವ್ಯ ಪ್ರಜ್ಞೆ ಉಳಿಸ್ಕೊಂಡು ಮುಂದೆ ಹೋಗಬೇಕು, ಅದನ್ನು ಮಾಡುವಂಥ ಪ್ರಯತ್ನ ಮಾಡಿ. ದೇವರ ಕೈಂಕರ್ಯವನ್ನು ಏನು ಸಂಪ್ರದಾಯಗಳು ಬಂದಿದೆ ಅದರ ಚೌಕಟ್ಟಲ್ಲಿ. ಈ ಬಾರಿ ಗುರುಗಳಿರುವಾಗಲೇ ತಾವು ಪೀಠಾರೋಹಣವನ್ನು ಮಾಡ್ತಾ ಇದ್ದೀರಿ, ಕಿರಿಯ ಶ್ರೀಗಳು, ಈ ವಿಚಾರವನ್ನು ಗಮನಿಸಿದಾಗ ತಮಗೆ ಏನು ಅನಿಸುತ್ತೆ ಸ್ವಾಮೀಜಿ? ಗುರುಗಳ ತ್ಯಾಗ ತುಂಬ ದೊಡ್ಡದು, ಇಡೀ ಸಮಾಜ ಅದನ್ನು ಕಳೆದುಕೊಳ್ಳಿಕ್ಕಿದೆ. ಅಂದರೆ ಯಾರು ಕೂಡ ತುಂಬ ಒಂದು ಒಳ್ಳೆಯ ಎತ್ತರದ ಸ್ಥಾನವನ್ನು ತನ್ನ ಮಗನಿಗೆ ತಂದೆ ಬಿಟ್ಟುಕೊಟ್ರಂತೆ, ಆ ರೀತಿ ಮಾಡಿದ್ದಾರೆ. ನಾವು ತುಂಬ ಹೇಳಿದ್ದೇವೆ ನೀವೇ ಇದು ಮಾಡಬೇಕಂತ, ಇಲ್ಲ ಅವ್ರನ್ನ ನೀವು ಮಾಡೋದನ್ನು ನಾನು ನೋಡಬೇಕು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಈ ಭಾವ ಉಂಟಲ್ಲ, ಇದು ಸಮಾಜಕ್ಕೆ ಒಂದು ಸಂದೇಶ. ಇಲ್ಲ, ಒಂದು ಕಡೆ ತನ್ನ ಶಿಷ್ಯ ಮಾಡುವುದನ್ನು ತಾನು ನೋಡಬೇಕು ಅನ್ನುವಂತಹ ಶುಭ ನುಡಿಗಳು. ಅದ್ರ ಜೊತೆಯಲ್ಲೇ ಸ್ವಾಮೀಜಿ, ಈ ಬಾರಿ 2 ವರ್ಷದಲ್ಲಿ ಏನಾದರೂ ಒಂದು ವಿಶಿಷ್ಟವಾದ ಸಂಕಲ್ಪವನ್ನು ಅಥವಾ ಪರ್ಯಾಯದಲ್ಲಿ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ದೀರಾ? ಅಂಥದ್ದು ಯಾವುದೂ ಇಲ್ಲ. ಹಿಂದಿದ್ದ ಒಂದು ಪರಂಪರೆಯನ್ನು ಉಳಿಸುವುದೇ ತುಂಬ ಇದೆ, ತುಂಬ ಪೂಜೆಗಳು ತುಂಬ ಇದೆ, ಅದೇ ರೀತಿ ನೋಡ್ಕೊಳ್ಳಿಕ್ಕೆ ತುಂಬ ವಿಷಯಗಳಿದೆ. ಅಷ್ಟನ್ನು ಸರಿ ಮಾಡ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತೇವೆ. ಕಾರ್ಯಕ್ರಮಗಳ ಒತ್ತಡ ಹೇಗಿದೆ ಇದನ್ನು ಕೇಳಲೇಬೇಕನ್ಸುತ್ತೆ. ಕಾರಣ ಅನೇಕ ದಿನಗಳಿಂದ ತಾವು ಸಂಚಾರದಲ್ಲೇ ಇರ್ತೀರಿ, ಕಾರ್ಯಕ್ರಮಗಳ ಒತ್ತಡ, ಇದರ ನಡುವೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಅಥವಾ ಇಲ್ಲ? ಇದು ಸಹಜ. ಯಾಕೆ ಅಂತ ಹೇಳಿದರೆ ತುಂಬ ಭಕ್ತರು, ವಿಶೇಷವಾಗಿ ಈ ಪರ್ಯಾಯ ಸಂದರ್ಭದಲ್ಲಂತೂ ನಮಗೆ ಒಂದು ಹೊಸ ಆಜ್ಞೆ ಇದೆ. ಅದೇನಂತ ಹೇಳಿದರೆ ಭಕ್ತರನ್ನು ಕೂಡ ನೀವು ಬನ್ನಿ ಅಂತ ಹೇಳಿ ಕರೆಯೋದು. ಬನ್ನಿ ಅಂದರೆ ನೀವು ಕೃಷ್ಣನ ಸೇವೆಯಲ್ಲಿ ಪಾಲ್ಗೊಳ್ಳಿ. ಅಂದರೆ ಒಂದು ತುಳಸಿ ತರೋದಿರ್ಬೋದು, ಅಥವಾ ಇಲ್ಲಿ ಬಂದ ಜನರಿಗೆ ಒಂದು ನೀರು ಕೊಡೋಕ್ಕೆ ಅವ್ರು ಸಹಾಯ ಮಾಡೋದಿರ್ಬೋದು, ಅಥವಾ ಇಲ್ಲಿರುವ ಜ್ಞಾನ ಕಾರ್ಯದಲ್ಲಿ ಏನೋ ರಾಜಾಂಗಣದಲ್ಲಿ ಪ್ರವಚನ ಆಗುವಾಗ ಅಲ್ಲಿ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನೀವು ಬರಬೇಕು. ಅಂತೂ ಭಗವತ್ಪ್ರಜ್ಞೆಯನ್ನು ನೀವು ಮೂಡಿಸ್ಕೊಳ್ಬೇಕು ಅನ್ನುವ ಒಂದು ವಿಶೇಷವಾದ ಮಾತನ್ನು ನಾವು ಹೇಳಲಿಕ್ಕಿದೆ ಎಲ್ಲ ಕಡೆ. ಆದ್ದರಿಂದ ನಾವು ಹೇಳ್ತೇವೆ ಉಡುಪಿಗೆ ಬನ್ನಿ ಅಂತ. ನಾವೆಲ್ಲ ಯಾತ್ರೆಗೆ ಹೋದವರು ಕೂಡ ಅಲ್ಲಿ ಹೇಳ್ತೇವೆ, ನೀವು ಎಲ್ಲ ನಿಮ್ಮ ಮಕ್ಕಳೊಂದಿಗೆ ಎಲ್ಲರನ್ನು ಕರ್ಕೊಂಡು ಬನ್ನಿ, ಅಲ್ಲಿರುವ ವಿಷಯಗಳನ್ನು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಅದನ್ನು ಆಚರಣೆ ಮಾಡಲಿಕ್ಕೆ, ಆಚರಣೆಗೆ ತನ್ನಿ ಅನ್ನುವ ಸಂದೇಶವನ್ನು ನಮಗೆ ಕೊಡಲಿಕ್ಕೆ ಇರ್ತದೆ. ಹಾಗೆ ಅವರಿಗೆ ಆ ಶ್ರದ್ಧೆ ಹಿಂದಿಂದ ಬಂದದ್ದು, ಇವತ್ತು ನಾವು ಹೊಸ್ತೇನು ಮಾಡಿದ್ದಲ್ಲ. ಹಾಗಾಗಿ ಇದು ನಮ್ಮ ಪೂರ್ವಜರ ನಟ್ಟ ಮರ, ಅದರ ಹಣ್ಣುಗಳು ಅದನ್ನು ನಾವು ಮತ್ತೆ ಜನತೆ ಕೊಡುವಲ್ಲಿ ನಾವು ಪ್ರಯತ್ನ ಮಾಡಿದರೆ ಸಾಕಾಗ್ತದೆ ಅಷ್ಟೇ. ಹಾಗಾಗಿ ಇದು ಅವರಾಗೆ ಬರ್ತಾರೆ, ಅವರಾಗೆ ಒಂದಷ್ಟನ್ನು ಕೇಳ್ತಾರೆ ನೀವು ಬರಬೇಕು ಇಂತಲ್ಲೇ ಇರಬೇಕು ಅಂತ. ಹಾಗಾಗಿ ಸಹಜ ಒತ್ತಡ ಇರ್ತದೆ, ಆದರೂ ತೊಂದರೆ ಇಲ್ಲ, ಅದರಲ್ಲಿ ಖುಷಿ ಇದೆ. ಯಾಕಂದರೆ ಅವರಿಗೆ ಒಂದು ಸಂತೋಷ ಆಗ್ತದೆ, ನಾವು ಹೋದರೆ ಅವರಿಗೆ ಸಂತೋಷ ಆಗ್ತದೆ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ತೊಂದರೆ ಇಲ್ಲ. ಸೊ ಒಟ್ಟಾರೆಯಾಗಿ ಪರಂಪರೆ ಯಾವ ರೀತಿ ನಡ್ಕೊಂಡು ಬಂದಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಜವಾಬ್ದಾರಿನ ಹೊತ್ಕೊಂಡು ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದೀರಿ. ಪರಮ ಪೂಜ್ಯರೇ, ಎಲ್ಲರೂ ಕೂಡ ಕೇಳ್ತಿರ್ತಕ್ಕಂಥ ಪ್ರಶ್ನೆ, ಈ ಬಾರಿಯ ಪರ್ಯಾಯದಲ್ಲಿ ಪೇಜಾವರ ಹಿರಿಯ ಶ್ರೀಗಳಿಲ್ಲ, ತಮಗೇನು ಅನಿಸ್ತಾ ಇದೆ ಅದ್ರ ಬಗ್ಗೆ? ಇಲ್ಲ ಇಲ್ಲ ಅಂತ ನೀವು ಯಾಕೆ ಅಂದ್ಕೊಳ್ತೀರಿ? ಆತ್ಮ ಎಂಬುದು ಶಾಶ್ವತವಾದ್ದು, ಹಾಗಾಗಿ ಅವರು ಅನುಗ್ರಹ ಮಾಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಅಂತ ಅಂದ್ಕೊಳ್ಳಿ. ಹಾಗಾಗಿ ಯಾವತ್ತೂ ಕೂಡ ನಾವು ನಾವು ಇಲ್ಲ ಅಂತ ಅತ್ತರೆ ಪ್ರಾಯ ಅವರಿಗೆ ಬೇಜಾರಾಗ್ತದೆ. ಯಾಕಂದರೆ ಅವರು ಕಡೆಯ ದಿನಗಳಲ್ಲಿ ಕೊಟ್ಟ ಸಂದೇಶ ಈಶಾವಾಸ್ಯ ಇದಂ ಸರ್ವಂ ಅಂತ ಬರುವಂಥ ಒಂದು ಉಪನಿಷತ್ತಿನಲ್ಲಿ ಹೇಳಿದ ಒಂದು ವಿಷಯವನ್ನು ಹೇಳಿದ್ದಾರೆ ಅವರು. ಈ ಶರೀರ ಎಂಬುದು ಶಾಶ್ವತ ಅಲ್ಲ, ಅದಕ್ಕಾಗಿ ಅದಕ್ಕೆ ಬರುವಂಥ ಯಾವುದು ಕೂಡ ಒಳಗಿನ ಆತ್ಮನಿಗೆ ಏನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅದೆಲ್ಲ ಕೇಳಿಬಿಟ್ಟು ಮತ್ತು ನಾವು ಅತ್ತರೆ ಅವ್ರಿಗೆ ಬೇಸರ ಆಗ್ಬೋದು, ನಾನು ಇಷ್ಟು ಹೇಳಿದೆ ಇವರಿಗೆ ಇನ್ನೂ ಗೊತ್ತಾಗಲಿಲ್ಲ ಅಂತ. ಹಾಗಾಗಿ ಅವರನ್ನು ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟು ಅವ್ರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋ ಭಾವ ಅದು ಖಂಡಿತ ಇದ್ದರೆ ಅವರ ಅನುಗ್ರಹ ಖಂಡಿತ ಇರುತ್ತದೆ, ಇರ್ತಾರೆ ನಮ್ಮೊಟ್ಟಿಗೆ. ಬಹುಶಃ ಅವರ ಕಡೆಯ ಪ್ರವಚನದಲ್ಲಿ ಹೇಳಿದ ಮಾತುಗಳನ್ನು ತಾವು ನೆನಪಿಸ್ಕೊಳ್ತಾ ಇದ್ದೀರಿ. ಸ್ವಾಮೀಜಿ, ಅದ್ರ ಜೊತೆಯಲ್ಲೇ ಇವಾಗ ನಾಡಿನ ಜನತೆಗೆ ಪರ್ಯಾಯದ ಈ ಶುಭ ಸಂವತ್ಸರದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮತ್ತು ಮೆರವಣಿಗೆ ಆಗ್ತಾ ಇದೆ ಅಥವಾ ನೂಕು ನೂಕಲಾಗದ ರೀತಿಯಲ್ಲಿಯೋ, ಅಥವಾ ಅನೇಕರು ಕೃಷ್ಣ ಮಠಕ್ಕೆ ಈಗಾಗಲೇ ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ತಾವು ಯಾವುದಾದ್ರೂ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರ? ಕರ್ತವ್ಯ ಪ್ರಜ್ಞೆಯನ್ನು ಉಳಿಸ್ಕೊಂಡು ಸದಾ ಮುಂದೆ ಹೋಗ್ತಾ ಇರಬೇಕು ಕೃಷ್ಣನ ಸಂದೇಶ. ಹಾಗೆ ಹೌದು.
ಆಯಾ ಸಂದರ್ಭಿಕವಾಗಿ ಕರ್ತವ್ಯಗಳು ಏನು ಅಂತ ನಾವು ನೋಡಬೇಕು, ನೋಡಿ ಶಾಸ್ತ್ರಬದ್ಧವಾಗಿ ನಡೆಸ್ಕೊಂಡು ಹೋಗಬೇಕಷ್ಟೆ. ಮೆರವಣಿಗೆಯಲ್ಲಿ ಈ ಬಾರಿಯ ಮೆರವಣಿಗೆಯಲ್ಲಿ ಏನಾದರೂ ವಿಶಿಷ್ಟ ರೀತಿಯಲ್ಲಿ ತಾವು ಮುತ್ತುವರ್ಜಿನ ವಹಿಸಿ ಏನಾದರೂ ಮಾಡುವಂಥದ್ದು, ಅಥವಾ ಪೂರ್ಣ ಪ್ರಜ್ಞದ ಮಕ್ಕಳು ಈಗಾಗಲೇ ಒಂದು ಮೆರವಣಿಗೆಯನ್ನು ಮಾಡಿದ್ದಾರೆ ಕೂಡ, ಸೊ ಮೆರವಣಿಗೆಯಲ್ಲಿ ಏನಾದರೂ ಈ ಬಾರಿ ವಿಶೇಷ ಇರ್ತದೆ? ನಮ್ಮ ಹತ್ತಿರದವರಿಗೆ ಹೆಚ್ಚು ಒಂದು ಅವರಿಗೆ ಅವಕಾಶ ಕೊಟ್ಟರೆ ಅವರಲ್ಲಿರುವ ಒಂದು ಕಲೆ ಹೊರಗೆ ಬರಲಿಕ್ಕೆ ಸಾಧ್ಯ, ಅದನ್ನೊಂದು ಪ್ರಯತ್ನ ಮಾಡೋದಷ್ಟೇ. ಇವಿಷ್ಟು ಪರ್ಯಾಯ ಪೀಠಾರೋಹಣ ಮಾಡ್ತಾ ಇರುವಂಥ ಸ್ವಾಮೀಜಿಗಳ ಮಾತುಗಳು.